ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಬೀಳುತ್ತಿರುವುದರಿಂದ ತುಂಗಭದ್ರಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಕಾಲುವೆಗಳಿಗೆ ನೀರು ಬಿಡುವ ಕುರಿತಂತೆ ಮುರಿದಾಬಾದಿನ ಕಾಡಿ ಕಾರ್ಯಾಲಯದಲ್ಲಿ ನೀರಾವರಿ ಸಲಹಾ ಸಮಿತಿಯ ಮಹತ್ವದ ಸಭೆ ಪಶುಸಂಗೋಪನಾ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರ ನೇತೃತ್ವದಲ್ಲಿ ನಡೆಯಿತು. ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ಶಾಸಕರುಗಳು ಮತ್ತು ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಸುದೀರ್ಘ ಚರ್ಚೆ ನಂತರ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಜುಲೈ 20ರಿಂದ ಕಾಲುವೆಗಳಿಗೆ ನೀರು ಹರಿಸಲು ನಿರ್ಧರಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಎಚ್ಎಲ್ಸಿಯಲ್ಲಿ 27-18 30-11-18 ಬೆಳಗ್ಗೆ ಇದು ಕುಡಿಯಕ್ಕೆ ಒಂದು ನಿಮಿಷ ಸರಿ. ಈಗ ಈ ಪ್ರಶ್ನೆ ನಾವು ಕೇಳಿದ ಪ್ರಶ್ನೆಗೆ ಅಲ್ಲಿ ಏನು ವೇಕೆನ್ಸಿ ಇದ್ದಾವೆ, ಅದು ಎಕ್ಸಿಕ್ಯೂಟಿವ್ ಇರ್ಬೋದು, ಎಡಬ್ಲ್ಯೂ ಇರ್ಬೋದು, ಜೆಇ ಇರ್ಬೋದು, ಎಇ ಇರ್ಬೋದು, ಅದನ್ನು ತುಂಬೋದಕ್ಕೆ ಕೂಡಲೇ ಕ್ರಮ ತಗೊಳ್ಳೋದಕ್ಕೆ ಇಲ್ಲೊಂದು ರೆಸಲ್ಯೂಷನ್ ಅನ್ನು ಮಾಡಿದ್ದಾರೆ. ಈ ಒಂದು ವಾರ ಹತ್ತು ದಿನದಲ್ಲಿ ಒಂದು ಮಿನಿಮಮ್ 50% ಆದರೂ ಈ ಪೋಸ್ಟ್ಗಳನ್ನು ತುಂಬಿಸ್ತೇವೆ ಸರ್. ನೀವು ಕಡಿಮೆ ಬೀಳೋದಿಲ್ಲ ಸರ್, ಒಂದು ನಿಮಿಷ ಸರ್, ನಾನು ಇದ್ರದ್ದೆಲ್ಲ ನಾನು ಹೇಳಿದ್ದು ಸರ್, ಒಂದು ನಿಮಿಷ. ನೀವೇ ಡಿ ಗ್ರೂಪ್ ನೌಕರದ್ದು ಸಪ್ರೇಟ್ ಪ್ರಾಬ್ಲಮ್ ಅದು. ನಾನು ಹೇಳ್ತಾ ಇರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪರ್ಮನೆಂಟ್ ಎಂಪ್ಲಾಯೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಹೇಳೋದು ಡಿ ಗ್ರೂಪ್ ಕೇಳ್ತಾ ಇದ್ದೀನಿ. ಡಿ ಗ್ರೂಪ್ನವ್ರೆ ನಿಮ್ಮ ಕನ್ವಿಷ ಮಾತಾಡ್ತೀನಿ. ಡಿ ಗ್ರೂಪ್ನವ್ರೆ ಕರೆದು ನಾನು ಮಾತಾಡ್ತೇನೆ. ಅದರದ್ದು ಸಮಸ್ಯೆ ಬೇರೆ ಇಲ್ಲ, ಯಾಕೆಂದ್ರೆ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆಗಿರೋದ್ರಿಂದ ಏನ್ ಮಾಡಬೇಕು ಅನ್ನೋದು ತೊಂದರೆ ಐತಲ್ಲ. ನಾವು ಈಗ ಅಧಿಕಾರಿಗಳ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಧಿಕಾರಿಗಳ ಮೇಲೆ ಕೋರ್ಟಿನ ಕತ್ತಿ ಇದೆ. ಹಾಗಾಗಿ ಟೆಂಡರ್ ಕರೆದು ಔಟ್ಸೋರ್ಸಿಂದನೇ ತಗೋಬೇಕು ಅನ್ನೋದು ಒಂದು ಇಲಾಖೆಗಲ್ಲ, ಎಲ್ಲ ಇಲಾಖೆಗಳಲ್ಲೂ ಆ ಥರದ ಆದೇಶಗಳು ಬಂದಿರೋದ್ರಿಂದ ತೊಂದರೆ ಆಗಿದೆ. ಬಟ್ ಅವರನ್ನ ಇಷ್ಟು ದಿನ ಕೆಲಸ ಮಾಡಿರೋದ್ರಿಂದ ಅವರನ್ನ ತೆಗಿಬಾರದು ಅನ್ನೋದಕ್ಕೆ ಔಟ್ಸೋರ್ಸ್ನಿಂದ ಹೆಂಗ್ ಅವರನ್ನ ತಗೋಬೇಕು ಒಳಗೆ ಅಂತಕ್ಕಂಥದ್ದಕ್ಕೆ ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಸರ್ ಈಗ ನೋಡಿ, ಇದು ಈ ಪರಿಸ್ಥಿತಿ ಹಿಂದಿದ್ದಾಗ ಅವ್ರು ಸೈಟ್ ನಾಕಿಂದಾಗೂ ಮ್ಯಾನೇಜ್ ಆಗುತ್ತೆ. ಈಗೇನು ಅಲ್ಲಿ ಪ್ರಶ್ನೆ ಏನಂತಂದ್ರೆ, ಓಪನ್ ಮಾಡಿದ್ರೆ ಓಪನ್ ಮಾಡಿದ ಮೇಲೆ ನೀವು ಹೇಳಿದಂಗ ಅವ್ರು ಇದ್ರೆ ಕರೆಕ್ಟ್, ಇರಲಿಲ್ಲ ಅಂದ್ರೆ ಏನಾದ್ರೂ ಒಂದು ಅರೇಂಜ್ಮೆಂಟ್ ಮಾಡಿ ಈಗ ಓಪನ್ ಮಾಡ್ತಾರೆ. ಮಾಡಿ ಹೊತ್ತು ಕರೆದು ಅವ್ರು ಮಾತಾಡ್ತೀವಿ ಸರ್. 700 ಜನರು ಇದ್ರು ಕೂಡ ಅಲ್ಲಿ ಬೇಕಾಗಿರೋದು ಇಮಿಡಿಯೇಟ್ಲಿ ಓದಿ ಲಾಸ್ಟ್ ತಿಂಗಳ ಅವ್ರು ಯಾರು ಇದ್ದಿಲ್ಲ. ರೈತನಾಗಿದ್ದರೆ ನೀರು ಕೊಟ್ಟಿದ್ರು, ರೈತರಿಗೆ ಓದಿ ಉಪಯೋಗ ಮಾಡ್ಯಾರ. ಆದ್ರೆ ಸಮರ್ಪಕವಾಗಿ ಬಳಕೆ ಆಗ್ಬೇಕಂದ್ರೆ ಮೊದಲು ಆಫೀಸರ್ಸ್ ಬೇಕು. ಆಫೀಸರ್ಸ್ ಇದ್ರೆ ಅಲ್ಲಿ ನಿರ್ಧಾರ ತಗೊಳ್ತಾರೆ. ಆಫೀಸರ್ ತುಂಬೋದ್ರ ಜೊತೆಗೆ ಅವರ ಸಮಸ್ಯೆಗೂ ಪರಿಹಾರವನ್ನ ಸರ್. ನನ್ನ ಹತ್ರ ಈಗ ಬಂದು ನಾನು
ಅವಳು ಬಂದು ಕರಿತೇನೆ, ಅವ್ರ ಜೊತೆ ಚರ್ಚೆ ಮಾಡ್ತೇನೆ, ಚರ್ಚೆ ಮಾಡಿದ ಮೇಲೆ ಮಾಧ್ಯಮದ ಸ್ನೇಹಿತರನ್ನು ಹೇಳ್ತೀನಿ. ಸರ್, ನಮಗೆ ಸಂಬಂಧ ಇಲ್ಲ ಬರಲ್ಲ ವಾಟ್ರಲ್ಲೇ ಹೊಯ್ತಾ ಇದ್ದಾರೆ, ವಾಟ್ರಲ್ಲೇ ಹೊಯ್ತಾ. ಸರ್ ಒಂದ್ ನಿಮಿಷ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಡಿಸೈಡ್ ಮಾಡಿರೋದು ಇದ್ರ ಬಗ್ಗೆ ಚರ್ಚೆ ಆಗಿದೆ. ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮತ್ತು ನೀರಾವರಿ ಮಂತ್ರಿಗಳ ಜೊತೆ ICC ಸಭೆಯ ಎಲ್ಲ ನಾಯಕರ ಏನು ನಮ್ಮೆಸರ ಅವರ ಒಂದು ಸಭೆಯನ್ನು ಕರೀತಾ ಇದ್ದೀನಿ. ನೀರು ಈಗ ಇಲ್ಲ, ಅದು ಪ್ರಾರಂಭನಾಗಿಲ್ಲ. ಪಾವಗಡ ಯೋಜನೆ ಈವಾಗ ನಾವು ಒಪ್ಪಿಲ್ಲ ಅದನ್ನ ಕೈ ಬಿಡಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಮಾಡೋದಕ್ಕೆ ನೀರಾವರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಕರೆಯೋದಕ್ಕೆ ತೀರ್ಮಾನ ಮಾಡಿದ್ವಿ. ಅದನ್ನ ಕರೆದ ಮೇಲೆ ಏನು ತೀರ್ಮಾನ ಸರ್ಕಾರ ತಗೊಳ್ತದೆ ಅಂದ್ರೆ ಅವನ್ ನಮ್ ಗ್ರೀವೆನ್ಸಸ್ ಹೇಳ್ತೀವಿ. ಇದರಿಂದ ನಾವು ಟೈಲೆಂಡ್ ಆಗ್ತಾ ಇದ್ದೀವಿ. ಎಲ್ಲವನ್ನೂ ತಗೊಂತ ಹೋದ್ರೆ ನಮ್ಮ ಭಾಗದ ರೈತರಿಗೆ ಇದು ಅವ್ರ ನಮ್ಮ ಭಾಗದ ರೈತರಿಗೆ ಮೊದಲನೇ ಹಕ್ಕು. ನಮ್ಮ ಹೂವು ಹೆಚ್ಚಾಗಿದ್ರೆ ಬೇರೆ ಬೇರೆ ಕೊಡೋದು ಬೇರೆ ಮಾತು, ಇಲ್ಲೇ ಈಗ ಎರಡು ಬೆಳೆ ಬೆಳೆಯಕ್ಕೆ ಆಗ್ತಾ ಇಲ್ಲ ಅನ್ನೋದು ಎಲ್ಲರೂ ಗೊತ್ತಿದೆ. ಅದನ್ನ ನಾನು ಗೊತ್ತಿಲ್ಲ, ನಾನು ಗೊತ್ತಿಲ್ಲ. ದಯವಿಟ್ಟು ಸರ್ ನಾವು ಈಗ ಹಿಂದೆ ಸರ್ ಈಗ ಅವರೆಲ್ಲರೂ ಈಗ ಇಲ್ಲಿ ಬಂದಾರ, ಹಿಂದಿದ್ದರು ಬಂದಾರ, ಈಗಿದ್ದರು ಬಂದಾರ. ಈಗ ನಾನು ಆಗಲೇ ಅವ್ರ ಜೊತೆ ಚರ್ಚೆ ಮಾಡಲು ಒಂದು ತೀರ್ಮಾನ ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಿದ್ರು. ಇವು ಆಗ್ತಾ ಇರೋದು ಅನ್ಯಾಯದ ಬಗ್ಗೆ MLC ಅವರೇ ರೇಟ್ ಮಾಡಿದಾಗ ನಾವು ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ರೈತ ಮುಖಂಡರು ಇದ್ದು ನಾವು ಕೂಡಲೇ ನಾವು CM ಮತ್ತು ಇವ್ರ ಜೊತೆ ಚರ್ಚೆ ಮಾಡಿ ನನಗೆ ಅರ್ಥ ಆಗ್ಬಿಡ್ತೀವಿ. ಹೇಳ್ಬಿಡ್ತೀನಿ ನಿಮಗೆ ಹೇಳಿಬಿಟ್ಟಾರ ನೋಡಿ, ಫ್ಯಾಕ್ಟ್ರಿಗೆ 2.5 TMC ಅಷ್ಟು ನೀರು ಕೊಟ್ಟಿದ್ದಾರೆ. ಈಗ ನಾವೇನು ಹೇಳ್ತಾ ಇದ್ದೀವಿ ಅಂತಂದ್ರೆ ಒಂದು ರೆಸೊಲ್ಯೂಷನ್ ಮಾಡಿ ಈಗ ನಾವು ರೆಸೊಲ್ಯೂಷನ್ ಮಾಡಿಸಿದ್ವಿ ಸರ್ಕಾರದ ಗಮನಕ್ಕೂ ತರ್ತೇವೆ. ಅವ್ರಿಗೇನು ಅಲಾಟೆಡ್ ವಾಟರ್ ಇದೆ, ನಮ್ಮ ಇನ್ಫ್ಲೋ ಇದ್ದಾಗ ಹೊರಗೆ ಹೋಗುವಾಗ ಅವರು ಎತ್ತಿ ತಮ್ಮಲ್ಲಿ ಎಲ್ಲಾದರೂ ಶೇಖರಣೆ ಮಾಡಿ ಇಟ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ.